ಶ್ವೇತಾ, ಈ ಡಿಸ್ಟಿಲರಿ ಮಾಲೀಕನ ವಿರುದ್ಧವಾಗಿ ಬರೆದಿರೋ ಈ ಲೇಖನನ ಈ ಪತ್ರಿಕೆ ಸಂಪಾದಕನಾಗಿ ಮಾಲೀಕನಾಗಿ ಪಬ್ಲಿಷ್ ಮಾಡಕ್ ಆಗೋದಿಲ್ಲ. ಐ'ಮ್ ಸಾರಿ. ಯಾಕೆ ಸರ್ ಆಗಲ್ಲ? ಜನರಿಗೆ ಮತ್ತೆ ಸರ್ಕಾರಕ್ಕೆ ಈ ದಂಧೆಲಿ GNR ಎಷ್ಟು ಮೋಸ ಮಾಡ್ತಿದ್ದಾನೆ ಅನ್ನೋದು ಪಬ್ಲಿಕ್ ತಿಳಿಬೇಕು ಸರ್. ನೋ, ನಮ್ಮ ಪತ್ರಿಕೆ ನಡೀತಾ ಇರೋದೇ ಅವ್ರು ನಮಗೆ ಕೊಡ್ತಾ ಇರೋ ಕಮರ್ಷಿಯಲ್ ಪಬ್ಲಿಸಿಟಿಯಿಂದ. ಅಂದ್ರೆ? ಅಂದ್ರೆ ಶ್ವೇತಾ, ಪ್ರತಿ ತಿಂಗಳು ನೀನು ಸಂಬಳ ಎಣಿಸ್ಕೊಳ್ತಾ ಇದೆಯಲ್ಲ, ಅದು ಅವನು ಕೊಡ್ತಾ ಇರೋ ಹಣದಿಂದ. ಸರ್, ಈ ಪತ್ರಿಕೆ ಈ ಪ್ರೆಸ್ ಉಸಿರಾಡ್ತಾ ಇದೆ ಅಂದ್ರೆ ಅದು ಅವನಿದ್ದಾನೆ. ಅದು ಅಲ್ಲದೆ ಹೀ ಈಸ್ ಮೈ ಫ್ರೆಂಡ್. ಫ್ರೆಂಡ್ ಆದ್ರೆ ಕರೆದು ನಿಮ್ಮಲ್ಲಿ ಊಟ ಹಾಕಿ. ಎಂಜಲ್ ಕಾಸ್ನಿಂದ ವ್ಯಕ್ತಿ ಸ್ವಾತಂತ್ರ್ಯ ಕಳ್ಕೊಂಡು ಪೇಪರ್ ನಡೆಸೋಕ್ಕಿಂತ ಹಣನೇ ಮುಖ್ಯ ಅನ್ನೋದಾದ್ರೆ ಬೇರೆ ಕಸಬು ಮಾಡ್ಬೋದಲ್ಲ. ನನ್ ಧ್ಯೇಯ ಕಡ್ಡ ಬರೋರ್ನ ನನ್ ಯಾರನ್ನು ಕೇರ್ ಮಾಡಲ್ಲ. ನನ್ನ ಪತ್ರಿಕೆಯನ್ನ ಕೇರ್ ಮಾಡದೆ ಇರೋರ್ನ ಐ ಡೋಂಟ್ ಕೇರ್. 2 ರೂಪಾಯಿ ಕೊಟ್ಟು ಪೇಪರ್ ತಗೊಂಡು ಸುದ್ದಿ ಓದ್ತಾರಲ್ಲ, ನನಗೆ ಆ ಜನರೇ ಮುಖ್ಯ, ನಿಮ್ಮಂಥವ್ರಲ್ಲ. ನನಗೆ ಯಾರು ಹಣ ಕೊಡ್ತಾರೋ ಅವರೇ ನನಗೆ ಮುಖ್ಯ. ಹಾಗಾದ್ರೆ ಇದು ನನ್ನ ರಾಜೀನಾಮೆ ಪತ್ರ. ಏನಾದ್ರೂ ಬರ್ಕೊಳ್ಳಿ. ಬಾಗಿಲು ತೆಗೆದಿದೆ, ಗೆಟ್ ಲಾಸ್ಟ್. ಶ್ವೇತಾ, ಏನಾಯ್ತು ಶ್ವೇತಾ, ಯಾಕೆ ಮುಖ ಉದಿಸ್ಕೊಂಡಿದ್ಯಾ? ರಿಸೈನ್ ಮಾಡಿ ಬಂದ್ಬಿಟ್ಟ ಕಣೋ. ಯಾಕೆ? ಆಮೇಲೆ ಹೇಳ್ತೀನಿ ನಡಿ. ಇವ್ರಿಗೆಲ್ಲ ಏನಾಗಿದೆ ವಿವೇಕ್? ಮಾಡೋ ಕೆಲ್ಸದ ಬಗ್ಗೆ ಬದ್ಧತೆನೂ ಇಲ್ಲ, ಇನ್ನೂ ಅನ್ನದ ಬಗ್ಗೆ ನಿಯತ್ತು ಇಲ್ಲ, ಮೊದಲನೇದಾಗಿ ಜವಾಬ್ದಾರಿನೇ ಇಲ್ಲ. ಹಾಗಿರೋದಕ್ಕೆ ಅವ್ರುಗಳು ಹಣ ಮಾಡ್ಕೊಳ್ತಾ ಇರೋದು. ನಾನೆಲ್ಲ ಅವ್ರ ತರ ಆಗ್ಬಿಡ್ತೀನೋ ಅಂತ ರಾಜೀನಾಮೆ ಕೊಟ್ಬಿಟ್ಟು ಬಂದ್ಬಿಟ್ಟೆ ವಿವೇಕ್. ಹೇ ಶ್ವೇತಾ, ಯಾಕೆ ಹೇಳ್ತಾ ಇದ್ಯಾ? ಇಟ್ಸ್ ಆಲ್ ರೈಟ್. ನೋಡು, ಜೀವನದಲ್ಲಿ ಕೆಲವರು ಬದುಕಕ್ಕೆ ಊಟ ಮಾಡ್ತಾರೆ, ಇನ್ ಕೆಲವರು ಊಟ ಮಾಡಕ್ಕೆ ಬದುಕಿರ್ತಾರೆ. ನಿಮ್ಮ ಎಡಿಟರು ಎರಡನೇ ಗುಂಪಿಗೆ ಸೇರಿದವನು, ಅಂಥವರಿಂದ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ನೀನ್ ಹೇಳೋದನ್ನು ನಿಜ ಕಣೋ, ಆದ್ರೆ ನಾವ್ ಈ ಫೀಲ್ಡ್ ಬರಕ್ ಮುಂಚೆ ಏನೇನೋ ಕನಸುಗಳನ್ನ ಕಟ್ಟಿದ್ವಲ್ಲೋ. ನೋಡು ಶ್ವೇತಾ, ತಲೆಯಲ್ಲಿ ಒಂದ್ ಬಿಳಿ ಕೂದಲ್ ಬಂತು ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು ಇರೋ ಸಾವಿರಾರು ಕಪ್ಪು ಕೂದಲ್ ಬಗ್ಗೆ ಹೆಮ್ಮೆ ಪಡಬೇಕು. ಡೋಂಟ್ ವರಿ, ನಮ್ಮ ಎಡಿಟರ್ಗೆ ನಿನ್ ಬಗ್ಗೆ ಎಲ್ಲ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಕಣೋ. ಇಟ್ಸ್ ಆಲ್ ರೈಟ್. ಎಂತ ಮರಯ್ಯ, ಇವತ್ತು ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಇಲ್ಲದಿದ್ರೆ ನಮ್ಮ ಕೈಯಲ್ಲಿ ಭಿಕ್ಷೆ ಪಾತ್ರೆ ಗಟ್ಟಿ ಆಗ್ತಿತ್ತಲ್ವೋ. ಹೌದು ಮಾರಯ್ಯ, ಬೆಳಗ್ಗೆ ಎದ್ದು ನಾವು ಯಾರ ಮುಖ ನೋಡಿದ್ದೆವು? ಆ ಮಂಜೇಶ್ವರ ನರಸಿಂಹ ನಮಗೆ ಕೈ ಬಿಡಲಿಲ್ಲ. ನಮ್ಮಲ್ಲಿದ್ದ 50 ಲಕ್ಷಕ್ಕೆ ನಾವು ಚಿನ್ನ ಕೊಂಡಿದ್ದರೆ ನಾವು ಪಡಚ. ಹೌದು ಹೌದು, ಚಿನ್ನದ ಬೆಲೆ ಇಷ್ಟೊಂದು ವ್ಯತ್ಯಾಸ ಆಗಿದ್ದು ನಮ್ಮ ಮಂಡಿಗೆ ಹೇಗೆ ಹೊಳೆಯುವುದು? ಏನೇ ಆಗ್ಲಿ ಮಾರಯ್ಯ, ನಾವು ಮಂಗಳೂರಿಗೆ ಹೋದ ತಕ್ಷಣ ಮಂಜೇಶ್ವರ ನರಸಿಂಹನಿಗೆ ಒಂದು ಬಂಗಾರದ ಕಪ್ಪ ಕೊಟ್ಟು ಬಿಡುವ. ಮತ್ತೆ ಹಣ ಜೋಪಾನ ಮಾಡಿ. ಜಸ್ಟ್ ಮಿನಿಟ್ ಸರ್, ಕೊಡ್ತೀನಿ ಸರ್. ಫೋನ್ ಸರ್. ಹಲೋ. ಓಕೆ, ಯಾವ್ದಾದ್ರೂ ಅನುಮಾನ ಬರುವಂತ ವೆಹಿಕಲ್ಸ್ ಕಂಡ್ರೆ ನಿಲ್ಸು. ಓಕೆ ಸರ್. ಹಲೋ, ಹಲೋ. ಈ ಸರ್ತಿ ನಾನು SAP ಚಿನ್ನಪ್ಪ ಮಾತಾಡ್ತಿರೋದು ಸರ್. ಬೆಂಗಳೂರಿಂದ ಮಂಗಳೂರು ಹೋಗ್ತಾ ಇರೋ ಬಸ್ನಲ್ಲಿ ಇಬ್ರು ವ್ಯಕ್ತಿಗಳು 50 ಲಕ್ಷ ರೂಪಾಯಿ ತಗೊಂಡು ಹೋಗ್ತಿದ್ದಾರೆ. ಇಮ್ಮಿಡಿಯೇಟ್ ಆಗಿ ಆ ಬಸ್ನ ನಿಲ್ಸು. ಓಕೆ ಸರ್. ಸೈಡಿಗೆ ಸೈಡಿಗೆ ಹಾಕೋ. ಏಯ್, ಬಾಗಿಲು ತೆಗಿಯೋ. ಯಾಕೆ ಸರ್? ಹೇಳ್ತೀನಿ ತೆಗಿಯೋ. ಮುಚ್ಕೊಂಡು ಸುಮ್ನಿರ, ಇದು ಪೊಲೀಸ್ ಕೇಸು. ಏನ್ರಿ ಅವ್ನ ಜೊತೆ ಮಾತು ನಡ್ಕೊಂಡ್ ಬನ್ರಿ.
ಕೆಳಗೆ ಅಲ್ಲ ಮಾರೇರೆ, ನಾವು ಎಂತ ತಪ್ಪು ಮಾಡಿದ್ದೇವೆ? ನಮ್ಮನ್ನು ಯಾಕೆ ಇಲ್ಲಿ ಕರೆತಂದದ್ದು ನೀವು? ಮೊದಲು ನೀವು ಯಾರಂತ ಹೇಳಿ. ಈ ಪೊಲೀಸ್ ಡ್ರೆಸ್ ನೋಡಿದ್ರು ಗೊತ್ತಾಗಲ್ಲ ನಾ ಯಾರು ಅಂತ. ಎಸಿಪಿ ಚಿನ್ನಪ್ಪ, ಎಸ್ ಐ ವಿಜಯ ಸಾರ್ಥಿ. ಬರೀ ಮ್ಯಾಂಗ್ಳೂರ್ ಮೀನಲ್ಲ ಚಿನ್ನಪ್ಪ, ತಿಮಿಂಗ್ಲ. ವಿಕಿ, ಕೆಲ್ಸ ಇಲ್ದೆ ಹೇಗಪ್ಪ ಇರೋದು ಅನ್ಕೊಂಡೆ? ತುಂಬಾ ಥ್ಯಾಂಕ್ಸ್ ಕಣೋ. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ, ಆದ್ರೆ ಈಗ ಸ್ತ್ರೀ ಲಕ್ಷಣಂ ಕೂಡ. ಯು ನಾಟಿ. ಶ್ವೇತಾ, ನೀನ್ ನಮ್ ಪೇಪರ್ ಅಲ್ಲಿ ಕೆಲಸ ಮಾಡು, ಅದ್ರ ಥ್ರಿಲ್ಲೇ ಬೇರೆ. ಎಸಿಪಿ ಚಿನ್ನಪ್ಪ, ಎಸ್ ಐ ವಿಜಯ ಸಾರ್ಥಿ, ದೇವೇಂದ್ರ ತಮ್ಮ ವೀರೇಂದ್ರ. ಇವರನ್ನ ಪಬ್ಲಿಕ್ ಅಲ್ಲಿ ಯಾಕೆ ಹೊಡಿತಿದ್ದಾರೆ? ಅದೆಲ್ಲ ಮಾತಾಡೋ ಟೈಮ್ ಇಲ್ಲ, ಮೊದ್ಲು ಅವ್ರ ಏನ್ ಮಾತಾಡ್ತಾರೋ ಎಲ್ಲ ರೆಕಾರ್ಡ್ ಮಾಡ್ಕೊ. ಚಿನ್ನಪ್ಪ ತಗೋ 20 ಲಕ್ಷ. ವಿಜಯ ಸಾರ್ಥಿ, ನೀನು ಬರೀ ಸಾರಥ್ಯ ವಹಿಸಿದೀಯ, ನಿನಗೆ ಓನ್ಲಿ 10 ಲ್ಯಾಕ್ಸ್. ಇದೆಲ್ಲ ಗೊತ್ತಾಗಿದ್ದು ನನ್ನಿಂದ, ಸೊ ನನಗೆ 20 ಲಕ್ಷ. ಸರ್, ಈ ಖಾಲಿ ಬ್ರೀಫ್ ಕೇಸ್ ಏನು ಮಾಡೋದು? ಏ ವಿಜಯ್ ಸಾರ್ಥಿ, ಅದನ್ನ ಇಟ್ಕೊಂಡು ಏನು ಮಾಡೋದು? ಧಾರಾಳವಾಗಿ ಆ ಬ್ರೀಫ್ ಕೇಸ್ ಅವ್ರು ಕೊಟ್ಬಿಡು. ಈ ಖಾಲಿ ಬ್ರೀಫ್ ಕೇಸ್ ನೀವೇ ಬದ್ಲು. ಏ ನನ್ನ ಮಕ್ಕಳ, ನಿಮ್ಮನ್ನು ನಾವು ಲೂಟಿ ಮಾಡಿದ ವಿಷಯನ ನೀವೇನಾದರೂ ಯಾವುದಾದ್ರೂ ಪೊಲೀಸ್ ಸ್ಟೇಷನ್ ತಿಳಿಸಿದ್ರೆ ನಿಮ್ಮಿಬ್ಬರು ಬಾಡಿ ನಿಮ್ಮ ಮನೆಗೆ ಪಾರ್ಸಲ್ ಹೋಗುತ್ತೆ. ಚಿನ್ನಪ್ಪ ವೀರೇಂದ್ರ ಅವ್ರು ಯಾರು ಅಂತ ನನಗೆ ಗೊತ್ತು. ಡೋಂಟ್ ಟೇಕ್ ರಿಸ್ಕ್.